ಟಿಕ್ಟಾಕ್ ಇನ್ಸ್ಟಾಗ್ರಾಮ್ನಲ್ಲಿ ಹವಾ ಸೃಷ್ಟಿಸಿದ ಜೋಡಿ ವರುಣ್ ಆರಾಧ್ಯ ಮತ್ತು ವರ್ಷ ಕಾವೇರಿಯ ಬ್ರೇಕಪ್ ವಿಚಾರ ಎಲ್ರಿಗೂ ಗೊತ್ತಿದೆ. 4 ವರ್ಷಗಳಿಂದ ಪ್ರೀತಿ ಮಾಡ್ತಿದ್ದ ಈ ಜೋಡಿ ರೀಲ್ಸ್ ಮೂಲಕನೇ ಮನೆ ಮಾತಾಗಿದ್ರು, ಅಲ್ಲದೆ ಟ್ರೋಲಿಗರ ಫೇವ್ರೇಟ್ ಕೂಡ ಆಗಿದ್ರು. ಆದರೆ ಇಬ್ಬರ ಸಂಬಂಧದಲ್ಲಿ ಬಿರುಕು ಮೂಡಿದ್ದು ಎಲ್ರಿಗೂ ನಂಬೋದಕ್ಕೆ ಅಸಾಧ್ಯವಾಗಿತ್ತು. ಇದೀಗ ವರುಣ್ ವರ್ಷ ಬ್ರೇಕಪ್ ವಿಚಾರವಾಗಿ ಸೋನು ಗೌಡ ಅವರಿಂದ ಬಿಗ್ ಅಪ್ಡೇಟ್ ಬಂದಿದೆ. ಹಾಗಾದ್ರೆ ಸೋನು ಗೌಡ ಈ ಬಗ್ಗೆ ಹೇಳಿದ್ದೇನು ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ. ಸ್ನೇಹಿತರೆ, ವರುಣ್ ವರ್ಷ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿಯಲ್ಲಿ ಗುರುತಿಸಿಕೊಂಡು ಟ್ರೋಲ್ ಆಗಿದ್ರೆ, ಈ ಸೋನು ಗೌಡ ಇನ್ನೊಂದು ರೀತಿಯಲ್ಲಿ ಟ್ರೋಲ್ಗೆ ಆಹಾರವಾದವರು. ಹೌದು, ಸೋನು ಏನೇ ಮಾತಾಡಿದ್ರು ಯಾವುದೇ ಫೋಟೋ ಹಂಚಿಕೊಂಡ್ರು ಅದು ಟ್ರೋಲ್ ಆಗುತ್ತೆ. ಅದರಲ್ಲೂ ಸೋನು ಗೌಡ ಮಾಲ್ಡೀವ್ಸ್ಗೆ ಹೋದ್ಮೇಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸೋನು ಗೌಡ ಅವರ ದೇಹವ, ಸೋನು ಗೌಡ ಅವರ ಫೋಟೋ ವಿಡಿಯೋಗಳು ಭಾರಿ ಸದ್ದು ಮಾಡಿತ್ತು. ಇದೀಗ ಸೋನು ಗೌಡ ಹೆಸರು ವರುಣ್ ವರ್ಷ ಬ್ರೇಕಪ್ ಮಧ್ಯೆ ಸುಳಿದಾಡ್ತಿದೆ. ಹೌದು, ಸೋನು ಗೌಡ ಖಾಸಗಿ ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಹಲವಾರು ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ. ಈ ಪ್ರಶ್ನೆಗಳಲ್ಲಿ ವರುಣ್ ವರ್ಷ ಬ್ರೇಕಪ್ ಕುರಿತಾದ ಪ್ರಶ್ನೆಗೂ ಉತ್ತರಿಸಿದ್ದಾರೆ. ಟಿಕ್ಟಾಕ್ ಮೂಲಕ ಜನರಿಗೆ ಪರಿಚಿತರಾಗಿ ಬಳಿಕ ಇನ್ಸ್ಟಾಗ್ರಾಮ್ ಮೂಲಕ ಮತ್ತಷ್ಟು ಟ್ರೋಲ್ ನೆಗೆಟಿವ್ ಕಮೆಂಟ್ಗಳಿಂದ ಎಲ್ಲೆಡೆ ಕಾಣಿಸಿಕೊಂಡವರು ಸೋನು ಗೌಡ. ಯಾರೆಷ್ಟೇ ಟ್ರೋಲ್ ಮಾಡಿದ್ರೂ ತಲೆ ಕೆಡಿಸಿಕೊಳ್ಳದ ಇವರಿಗೆ ಒಬ್ಬ ನಟಿ ಇನ್ಸ್ಪಿರೇಷನ್ ಅಂತೆ. ಅವರು ಕೂಡ ಹೆಚ್ಚು ಟ್ರೋಲ್ಗೆ ಒಳಗಾದವರು. ಅವರು ಬೇರೆ ಯಾರೋ ಅಲ್ಲ, ಕನ್ನಡ ಸಿನಿಮಾದಿಂದ ತಮ್ಮ ವೃತ್ತಿ ಜೀವನ ಆರಂಭಿಸಿದ ನಟಿ ರಶ್ಮಿಕಾ ಮಂದಣ್ಣ. ಇಂದು ಹಲವು ಭಾಷೆಗಳ ಸಿನಿಮಾಗಳಲ್ಲಿ ಟಾಪ್ ನಟಿಯಾಗಿ ಮಿಂಚುತ್ತಿದ್ದಾರೆ. ಕ್ರಿಕ್ ಪಾರ್ಟಿ ಸಿನಿಮಾದಿಂದ ಚಿತ್ರರಂಗದ ನಂಟು ಬೆಳೆಸಿಕೊಂಡ ಇವರು ಕನ್ನಡ, ತಮಿಳು, ತೆಲುಗು ಸೇರಿದಂತೆ ಈಗ ಹಿಂದಿಯಲ್ಲೂ ಕಮಲ್ ಮಾಡ್ತಿದ್ದಾರೆ ನಟಿ ರಶ್ಮಿಕಾ ಮಂದಣ್ಣ. ಇವರೇ ಸೋನು ಗೌಡ ಅವರಿಗೆ ಸ್ಫೂರ್ತಿಯಂತೆ. ಹೌದು ಸ್ನೇಹಿತರೆ, ಕನ್ನಡದ ಮ್ಯೂಸಿಕ್ ಚಾನೆಲ್ ಆದ ಪಬ್ಲಿಕ್ ಮ್ಯೂಸಿಕ್ನಲ್ಲಿ ಮಾತನಾಡಿರುವ ಸೋನು ಗೌಡ ತಾನು ರಶ್ಮಿಕಾ ಮಂದಣ್ಣ ಅವರ ಅಭಿಮಾನಿ ಅಂತ ಹೇಳಿಕೊಂಡಿದ್ದಾರೆ. ಜೊತೆಗೆ ಟ್ರೋಲ್ ಹಾಗೂ ನೆಗೆಟಿವಿಟಿಯಿಂದ ಹೇಗೆ ಹೊರಬರುವುದು ಎಂಬುದನ್ನು ರಶ್ಮಿಕಾ ಅವರನ್ನು ನೋಡಿ ಕಲ್ತಿದ್ದೀನಿ ಅಂತ ಹೇಳಿದ್ದಾರೆ. ನಾನು ರಶ್ಮಿಕಾ ಮಂದಣ್ಣ ಅವರಿಂದ ತುಂಬ ಕಲ್ತಿದ್ದೀನಿ. ಅವರನ್ನು ಹೇಟ್ ಮಾಡೋರು ಇಲ್ಲಿ ತುಂಬ ಜನ ಇದ್ದಾರೆ ಇರಲಿ, ಆದರೆ ನಾನು ಅವರನ್ನು ನೋಡಿನೇ ಹೇಗೆ ಕೆಟ್ಟ ಕಮೆಂಟ್ಗಳನ್ನು ಟ್ರೋಲ್ಗಳನ್ನು ಇಗ್ನೋರ್ ಮಾಡೋದು ಅನ್ನೋದನ್ನು ಕಲ್ತಿದ್ದೀನಿ. ರಶ್ಮಿಕಾ ಮಂದಣ್ಣ ಹೇಗೆ ಇಗ್ನೋರ್ ಮಾಡ್ತಾರೆ ಅನ್ನೋದನ್ನು ನಾನು ನೋಡಿದ್ದೇನೆ. ಜನ ನಮ್ಮನ್ನು ಎಷ್ಟು ಟ್ರೋಲ್ ಮಾಡ್ತಾರಂದರೆ ಅವರಿಗೆ ನಮ್ಮ ಸಾಧನೆಯಿಂದ ಉತ್ತರ ಕೊಡಬೇಕು ಎಂಬುದಾಗಿ ಸೋನು ಗೌಡ ಹೇಳಿದ್ದಾರೆ. ಕನ್ನಡ ಸಿನಿಮಾ ಕಿರಿಕ್ ಪಾರ್ಟಿಯಿಂದ ತಮ್ಮ ಸಿನಿ ಪ್ರಯಾಣ ಆರಂಭಿಸಿ ಈಗ ಟಾಲಿವುಡ್ ಬಾಲಿವುಡ್ ರೇಂಜ್ಗೆ ಬೆಳೆದಿರುವ ರಶ್ಮಿಕಾ ಮಂದಣ್ಣ ಅವರಂತೆ ಸೋನು ಗೌಡ ಕೂಡ ಬೆಳಿಬೇಕಂತೆ. ಕನ್ನಡದಲ್ಲೂ ಸಿನಿಮಾ ಮಾಡುತ್ತಾ ಅವರು ಹೇಗೆ ಬೇರೆ ಭಾಷೆಗಳಲ್ಲಿ ಬೆಳೀತಿದ್ದಾರೋ ಹಾಗೆ ತಮ್ಮ ಮನದಾಸೆಯನ್ನು ಸೋನು ಗೌಡ ಹೊರಹಾಕಿದ್ದಾರೆ. ಅವರೀಗ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆಗೆ ಕೆಲಸ ಮಾಡಿದ್ದಾರೆ, ಅಮಿತಾಬ್ ಬಚ್ಚನ್ ಅವರೊಂದಿಗೆ ಕೆಲಸ ಮಾಡಿದ್ದಾರೆ. ಅದೆಲ್ಲ ಅಷ್ಟು ಸುಲಭ ಅಲ್ಲ. ನಿಜ ಹೇಳಬೇಕಂದ್ರೆ ನಾನು ರಶ್ಮಿಕಾ ಮಂದಣ್ಣ ಅವರ ಬಿಂಬ ಅಂತ ಸೋನು ಗೌಡ ತಮ್ಮನ್ನು ತಾವು ರಶ್ಮಿಕಾ ಮಂದಣ್ಣ ಅವರಿಗೆ ಹೋಲಿಸಿಕೊಂಡಿದ್ದಾರೆ. ಇದೇ ವೇಳೆ ಮಾಧ್ಯಮದವರು ವರುಣ್ ಆರಾಧ್ಯ ಹಾಗೂ ವರ್ಷ ಕಾವೇರಿ ಅವರ ಬ್ರೇಕಪ್ ವಿಚಾರ ಬಗ್ಗೆನೂ ಸೋನು ಗೌಡಗೆ ಪ್ರಶ್ನೆ ಕೇಳ್ತಾರೆ. ಇದಕ್ಕೆ ಸೋನು ಗೌಡ ವರ್ಷ ವರುಣ್ ಬ್ರೇಕಪ್ ವಿಚಾರದ ಬಗ್ಗೆ ನನ್ನನ್ನು ಕೇಳಲೇಬೇಡಿ ಅಂದಿದ್ದಾರೆ. ಇದಕ್ಕೆ ಮಾಧ್ಯಮದವರು ಒಂದು ಕ್ಲಾರಿಟಿ ಕೊಡಿ ಅಂತ ಕೇಳಿದ ಮೇಲೆ ಬ್ರೇಕಪ್ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಕೆಲ ದಿನಗಳ ಹಿಂದೆ ವರ್ಷ ಕಾವೇರಿ ಮತ್ತು ವರುಣ್ ಬ್ರೇಕಪ್ಗೆ ಸೋನುನೇ ಕಾರಣ ಎಂಬಂತೆ ಸೋನು ಗೌಡ ಅವರ ಮಾಲ್ಡೀವ್ಸ್ ಫೋಟೋ ಸೇರಿಸಿ ಸಖತ್ ಟ್ರೋಲ್ ಮಾಡಲಾಗಿತ್ತು. ವರುಣ್ ವರ್ಷ ಬ್ರೇಕಪ್ ವಿಚಾರದಲ್ಲಿ ವರ್ಷ ಹೋದ್ಲು ಸೋನು ಬಂದು ಅಂತ ಟ್ರೋಲ್ ಮಾಡಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಸೋನು ಗೌಡ ಟ್ರೋಲ್ ಪೇಜ್ಗಳು ಈ ರೀತಿಯೂ ಮಾಡ್ತಾರಾ ಅಂತ ನಗು ನಗುತ್ತಲೇ ಹೇಳಿದ್ದಾರೆ. ಜೊತೆಗೆ ಟ್ರೋಲ್ ಪೇಜ್ಗಳನ್ನು ನೋಡಿ ನನಗೆ ಶಾಕ್ ಆಗ್ತಿದೆ ಅಂತ ಸೋನು ಗೌಡ ಹೇಳಿದ್ದಾರೆ. ನನಗೂ ಹಾಗೂ ಅವರಿಬ್ಬರ ಬ್ರೇಕಪ್ ವಿಚಾರಕ್ಕೂ ಸಂಬಂಧ ಇಲ್ಲ ಅಂದಿದ್ದಾರೆ. ಮಾಲ್ಡೀವ್ಸ್ ಫೋಟೋ ಹಾಗೂ ವಿಡಿಯೋ ಟ್ರೋಲ್ ಆದ ಬಳಿಕ ವರುಣ್ ವರ್ಷ ಬ್ರೇಕಪ್ ನಡುವೆ ನನ್ನ ಹೆಸರನ್ನು ಸೇರಿಸಿದ್ದಾರೆ. ನನ್ನ ಸ್ನೇಹಿತರೆಲ್ಲ ಸ್ಕ್ರೀನ್ಶಾಟ್ ತೆಗೆದು ನನಗೆ ಕಳಿಸಿ ಇದು ನಿಜನಾ ಅಂತ ಕೇಳ್ತಿದ್ದಾರೆ. ಈ ಟ್ರೋಲ್ನವರು ಸಾವಿರ ಕೆಲಸ ಮಾಡ್ತಾರೆ. ಈ ಇನ್ಸ್ಟಾಗ್ರಾಮ್ನಲ್ಲಿ ಏನು ಆಗ್ತಿದೆ ಅಂತಲೇ ನನಗೆ ತಿಳಿತಿಲ್ಲ. ಕೆಲ ದಿನಗಳ ಹಿಂದೆ ಬಿಕಿನಿಯಲ್ಲಿ ತೆಗೆದ ವಿಡಿಯೋಗಳನ್ನು ವೈರಲ್ ಮಾಡಿದ್ರು. ಈಗ ವರುಣ್ ವರ್ಷ ಬ್ರೇಕಪ್ಗೆ ನನ್ನ ಫೋಟೋ ಮ್ಯಾಚ್ ಮಾಡ್ತಿದ್ದಾರೆ.
ವರುಣ್ ವರ್ಷ ಅವರದ್ದು 4 ವರ್ಷದ ಲವ್ ಸ್ಟೋರಿ. ಅವಳು ಬಿಟ್ಟು ಹೋದ್ಲು, ಇವರಿಬ್ಬರ ಮಧ್ಯೆ ನಾನು ತಗ್ಲಾಕೊಂಡಿದ್ದೀನಿ, ನಾನೇನು ಮಾಡಿಲ್ಲ ಅಂದ್ರೂ ನನ್ನನ್ನ ಬಿಡಲ್ಲ, ಇನ್ನೂ ಲವ್ ವಿಷಯ ಸಿಕ್ಕಿದ್ರೆ ಬಿಡ್ತಾರ ಅಂತ ಸೋನುಗೌಡ ಹೇಳಿದ್ದಾರೆ. ಈ ಮಾತಿಗೆ ನಾನಾ ಕಮೆಂಟ್ಗಳು ಹರಿದಾಡ್ತಿದೆ. ಇನ್ನು ಮುಂದುವರಿಸಿ ಮಾತನಾಡಿದ ಸೋನುಗೌಡ, ವರುಣ್ ವರ್ಷ ಬ್ರೇಕಪ್ಗೆ ನಾನು ಮಾಲ್ಡೀವ್ಸ್ಗೆ ಹೋಗಿದ್ದ ವಿಡಿಯೋನೇ ಕಾರಣ ಅಂತೆಲ್ಲ ಕೆಲವರು ಕಾಮೆಂಟ್ ಮಾಡ್ತಿದ್ದಾರೆ. ಅಬ್ಬಾ, ಇದನ್ನೆಲ್ಲ ನೋಡಿ ನನ್ನ ತಲೆ ಕೆಡ್ತಿದೆ. ನೋಡಿ ನೋಡಿ ಸಾಕಾಗಿ ಟ್ರೋಲ್ ವಿಚಾರಕ್ಕೆ ಪ್ರತಿಕ್ರಿಯಿಸುವುದನ್ನೇ ಬಿಟ್ಟಿದ್ದೇನೆ ಅಂತ ಸೋನುಗೌಡ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇನ್ನು ಕೆಲವರು, ಲೇ ಸೋನು, ನಿನಗೆ ಬೇರೆ ಯಾರು ಸಿಗ್ಲಿಲ್ವಾ, ಇವರಿಬ್ಬರ ಮಧ್ಯೆ ಹೋಗಿದ್ದೆ ಅಂತೆಲ್ಲ ಮಾತು ಬಂತು, ಯಾಕೆ ಜನ ಈ ರೀತಿ ವರ್ತಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ, ಯಾರೇ ಆಗಲಿ ನಿಜ ತಿಳ್ಕೊಂಡು ಮಾತಾಡಬೇಕು, ನನಗೂ ವರುಣ್ಗೂ ಯಾವುದೇ ರೀತಿಯಲ್ಲೂ ಸಂಬಂಧನೇ ಇಲ್ಲ, ನಾನು ನನ್ನ ಪಾಡಿಗೆ ಇದ್ದರೂ ಕೂಡ ಯಾವ್ಯಾವ ವಿಚಾರಕ್ಕೆ ನನ್ನನ್ನು ಲಿಂಕ್ ಮಾಡ್ತಾರೆ, ನಿಜವಾಗ್ಲೂ ನನಗೆ ನಗು ಬರುತ್ತೆ ಅಂತ ಸೋನುಗೌಡ ಹೇಳಿದ್ದಾರೆ. ನನಗೂ ವರುಣ್ ವರ್ಷ ಬ್ರೇಕಪ್ಗೂ ಯಾವುದೇ ಸಂಬಂಧ ಇಲ್ಲ, ಸುಮ್ಮನೆ ಇಂಥದ್ದೊಂದು ಸುದ್ದಿ ಸೃಷ್ಟಿ ಮಾಡಿದ್ದಾರೆ. ನೆಗೆಟಿವ್ ಮಾತುಗಳಿಗೆ, ಟ್ರೋಲ್ಗೆ ನಾನು ತಲೆ ಕೆಡಿಸಿಕೊಳ್ಳೋದಿಲ್ಲ ಅಂತ ಸೋನುಗೌಡ ಹೇಳಿದ್ದಾರೆ. ಈ ಮೂಲಕ ಗಾಳಿ ಸುದ್ದಿಗೆ, ಟ್ರೋಲ್ಗೆ ಸೋನು ಶ್ರೀನಿವಾಸ್ ಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ, ಈ ಬಾರಿ ಬಿಗ್ ಬಾಸ್ ಸೀಸನ್ 10ಗೆ ವರುಣ್ ವರ್ಷ ಕಾಲಿಡ್ತಾರೆ ಎನ್ನಲಾಗಿತ್ತು, ಆದರೆ ಈ ಸುದ್ದಿ ಕೂಡ ಸುಳ್ಳಾಗಿದೆ. ಇಬ್ಬರಲ್ಲಿ ಒಬ್ಬರು ಕೂಡ ದೊಡ್ಡ ಮನೆ ಆಟಕ್ಕೆ ಎಂಟ್ರಿ ಕೊಟ್ಟಿಲ್ಲ, ಆದರೆ ವರ್ಷ ಅವರ ಫಾಲೋವರ್ಸ್ ಮಾತ್ರ ವೈಲ್ಡ್ ಕಾರ್ಡ್ ಮೂಲಕನಾದರೂ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತೀರಾ ಅಂತ ಕಮೆಂಟ್ನಲ್ಲಿ ಕೇಳ್ತಿದ್ದಾರೆ. ಅಂದಾಗೆ ಸೋನುಗೌಡ ವಿಚಾರಕ್ಕೆ ಬರೋದಾದರೆ, ವರ್ಷ ವರುಣ್ ಬ್ರೇಕಪ್ ಆದ ನಂತರ ವರ್ಷ ಕಾವೇರಿ ಒಂದು ಪೋಸ್ಟನ್ನು ಹಂಚಿಕೊಂಡ್ರು. ಆ ಪೋಸ್ಟ್ಗೆ ಸಾಕಷ್ಟು ಮಂದಿ ಕಮೆಂಟ್ಗಳನ್ನು ಮಾಡಿ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದರು. ಅದರಂತೆ ಸೋನುಗೌಡ ಕೂಡ ವರ್ಷ ಕಾವೇರಿಗೆ ಕಾಮೆಂಟ್ ಮೂಲಕ ಧೈರ್ಯವನ್ನು ತುಂಬಿದ್ರು. ಇದನ್ನು ತುಂಬ ಜನ ಗಮನಿಸದೆ ಅವರನ್ನು ವರುಣ್ ಜೊತೆ ಲಿಂಕ್ ಮಾಡಿದ್ದಾರೆ. ಲಿಂಕ್ ಮಾಡಿದ್ದು ಮಾತ್ರವಲ್ಲದೆ ಸೋನುಗೌಡಗೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾರೆ. ಹಾಗಾಗಿ ಸೋನುಗೌಡ ಸಂದರ್ಶನ ಕೊಡುವ ಸಮಯದಲ್ಲಿ ನನಗೂ ವರುಣ್ಗೂ ಯಾವುದೇ ಸಂಬಂಧ ಇಲ್ಲ, ನನ್ನನ್ನು ಸುಖ ಸುಮ್ಮನೆ ಈ ವಿಷಯದಲ್ಲಿ ಎಳೆದು ತರಲಾಗಿದೆ, ಒಟ್ಟಿನಲ್ಲಿ ಯಾವುದಾದ್ರೂ ವಿಚಾರದಲ್ಲಿ ನನ್ನನ್ನು ಹಿಡ್ಕೊಂಡು ಟ್ರೋಲ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡಲಾಗಿದೆ ಅಂತ ಸೋನುಗೌಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ವರುಣ್ ಆರಾಧ್ಯ ಮತ್ತು ವರ್ಷ ಕಾವೇರಿ ರೀಲ್ಸ್ ಮೂಲಕ ಕಚ್ಚಾಡಿಕೊಳ್ತಿದ್ದಾರೆ. ಒಂದರ ಮೇಲೆ ಒಂದರಂತೆ ಪೋಸ್ಟ್ ಹಂಚಿಕೊಳ್ಳುತ್ತಾ ಹೆಸರು ಬಳಸದೆ ಕಿತ್ತಾಡಿಕೊಳ್ತಿದ್ದಾರೆ. ಹೌದು, ವರುಣ್ ಯಾವಾಗದಿಂದ ಅಹಂಕಾರದಿಂದ ಪೋಸ್ಟ್ ಹಂಚಿಕೊಳ್ಳೋಕೆ ಶುರು ಮಾಡಿದ್ರೋ ಆ ಬಳಿಕ ವರ್ಷ ಕಾವೇರಿ ಕೂಡ ವರುಣ್ಗೆ ಟಾಂಗ್ ಕೊಡುವ ರೀಲ್ಸನ್ನು ಹಂಚಿಕೊಂಡಿದ್ದಾರೆ. ಈ ಮೂಲಕ ಸಾಕಷ್ಟು ಸಂಖ್ಯೆಯಲ್ಲಿ ಜನ ವರ್ಷ ಕಾವೇರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅಂದಾಗೆ ವರ್ಷ ಕಾವಿ ವರುಣನ ಮರೆತು ತಮ್ಮ ಸ್ನೇಹಿತರ ಜೊತೆ ಖುಷಿಯಾಗಿದ್ದಾರೆ. ಅವರ ಸ್ನೇಹಿತರ ಯೂಟ್ಯೂಬ್ ಬ್ಲಾಗ್ನಲ್ಲಿ ಕಾಣಿಸಿಕೊಳ್ತಾ ತಮ್ಮ ನೋವನ್ನು ಮರೆತಿದ್ದಾರೆ. ಈ ಕಡೆ ವರುಣ್ ಆರಾಧ್ಯ ಕೂಡ ತಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವ್ಲಾಗ್ ಮಾಡ್ತಾ ಹ್ಯಾಪಿಯಾಗಿದ್ದಾರೆ. ಆದರೆ ಇನ್ಸ್ಟಾಗ್ರಾಮ್ನಲ್ಲಿ ಮಾತ್ರ ಒಬ್ಬರಿಗೊಬ್ಬರು ಕಚ್ಚಾಡಿಕೊಳ್ತಿದ್ದಾರೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದ.